ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸದ್ದು ವಿಚಾರಣೆ ನಡೀತಿದೆ. ಯಾರು ವಿಚಾರಣೆ ನಡೀತಿದೆ ಅಂದರೆ, ಈಗ ನಮ್ಮ ಇಂಟರ್ವ್ಯೂನಲ್ಲಿ ಮಧುನಂದನ್, ಸೊ ಇವ್ರ ಬಗ್ಗೆ ಇಂಟ್ರಡಕ್ಷನ್ ನಾನು ಒಂದು ಲಿಸ್ಟೇ ಇದೆ, ಸೊ ಹೇಗೆ ಕೊಡೋದೋ ಗೊತ್ತಿಲ್ಲ. ಪ್ರೊಫೆಸರ್, ಡಾಕ್ಟರ್, ಸೈಂಟಿಸ್ಟ್ ಆಗಬೇಕಾಗಿತ್ತು, ಸೊ ಈಗ ಆ್ಯಕ್ಟರ್ ಕಮ್ ಪ್ರೊಡ್ಯೂಸರ್. ಸೊ ನೋಡಿ ಎಷ್ಟು ದಾ ಲಿಸ್ಟ್ ಇದೆ. ಭಾಳ ಖುಷಿ ಆಗುತ್ತೆ ಸರ್ ಒಂದು ಇಷ್ಟು ದಾ ನಾನು ಲಿಸ್ಟ್ ಹೇಳೋಕ್ಕೆ. ಸೊ ಆ್ಯಂಡ್ ಒಂದು ಹ್ಯಾಪಿ ಏನಂತಂದರೆ, ಅಷ್ಟೊಂದು ದೊಡ್ಡ ಪ್ರೊಫೆಷನ್ನ ಇಟ್ಕೊಂಡು ಸಿನಿಮಾ ಬಗ್ಗೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ರಲ್ಲ, ಸೊ ನಿಮಗೆ ನಮ್ಮ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಇಂಡಸ್ಟ್ರಿಗೆ ಆ್ಯಂಡ್ ನಮ್ಮ ಶೋಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀನಿ, ವಿತ್ ಗಾಡ್ಸ್ ಗ್ರೇಸ್ ಚೆನ್ನಾಗಿದ್ದೀನಿ. ಓಕೆ, ನೀವು ಚೆನ್ನಾಗಿದ್ರೇ ನಾವು ಚೆನ್ನಾಗಿರ್ತೀವಿ. ಸೊ ಪ್ರೊಡ್ಯೂಸರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆ್ಯಕ್ಟರ್. ಸೊ ನನಗೆ ಅದೇ ಶಾಕ್ ಆಗಿತ್ತು, ಸಿನಿಮಾದ ಒಂದು ಜವಾಬ್ದಾರಿ ತೊಗೊಂಡಿದ್ದೀರಾ, ಪ್ರೊಡಕ್ಷನ್ ಫುಲ್ ಕಂಪ್ಲೀಟ್ ಆ್ಯಂಡ್ ಅದರಲ್ಲಿ ಹ್ಯಾಕ್ ಕೂಡ ಮೈನ್ ಲೀಡ್ ಆಗಿ ಪಾತ್ರ ಮಾಡಿದ್ದೀರಾ. ಸದ್ದು ವಿಚಾರಣೆ ನಡೆಯುತ್ತೆ, ಸಿನಿಮಾ ನವೆಂಬರ್ 25 ಬರ್ತಾ ಇದೆ. ಸೊ ಈ ಸಿನಿಮಾ ನೀವು ಯಾಕೆ ಮಾಡಬೇಕು ಅನ್ನಿಸ್ತು ಪ್ರೊಡ್ಯೂಸ್, ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ನಿಮ್ಮ ಕನಸು ಏನಿತ್ತು ಮುಂಚೆ ಸ್ವಲ್ಪ ಹಚ್ಕೋಬೋದಾ? ಸರ್, ನಾನು ನನಗೆ ಮೊದಲಿಂದಲೂ ಆ್ಯಕ್ಟರ್ ಆಗಬೇಕಂತ ಇಷ್ಟ ಇತ್ತು. ಅಂದರೆ ಚಿಕ್ಕ ವಯಸ್ಸಿಂದನೂ, ನಾನು ಸ್ಕೂಲ್ ಡೇಸಿಂದನೂ ಕೂಡ ಆ್ಯಕ್ಟರ್ ಆಗಿದ್ದೆ. ನಾನು ನಾಟಕಗಳಲ್ಲಿ ಮಾಡ್ತಿದ್ದೆ, ಅದೇನೋ ಗೊತ್ತಿಲ್ಲ, ನಾಟಕಗಳಲ್ಲಿ ಮೇನ್ ಲೀಡ್ ರೋಲೇ ಸಿಕ್ತಿದ್ವು. ಟಿಪ್ಪು ಸುಲ್ತಾನ್ ಪಾತ್ರ ಮಾಡಬೇಕು ಅಂದರೆ ಆ ನಾಟಕದಲ್ಲಿ ಮೇನ್ ಟಿಪ್ಪು ಸುಲ್ತಾನ್ ಪಾತ್ರ ಸಿಕ್ಬಿಡೋದು, ಅಥವಾ ಇನ್ಯಾವುದೋ ಒಂದು ರಾಜ ವಿಕ್ರಮಾದಿತ್ಯನ ಆಸ್ಥಾನದ ಯಾವ್ದಾದ್ರು ಬಂದರೆ ರಾಜನ ಪಾತ್ರ ಸಿಕ್ಬಿಡೋದು. ಅದೇನೋ ಆ ಥರ ಬೆಳ್ಕೊಂಡು ಹೋಯಿತು. ಈವನ್ ಕಾಲೇಜ್ ಡೇಸ್ಗಳು ಕೂಡ ನಮ್ಮಲ್ಲಿ ಒಂದು ಗೋಕುಲ ಅಂತ ಒಂದು ತಂಡ ಇತ್ತು, ಒಂದು ನಾಟಕದ್ದು ಒಂದು ಥಿಯೇಟ್ರ್ ಗ್ರೂಪು. ಸೊ ಅಲ್ಲಿಂದ ಹಾಗೆ ಮತ್ತೆ ನಾನು ಕೆಲಸಕ್ಕೆ ಸೇರ್ಕೊಂಡ ಮೇಲೂ ಕೂಡ ಹೀಗೆ ಯಾರಿಗೆ ಯಾವ್ದು ಗೀಳಿರುತ್ತೆ ಅದನ್ನ ಹುಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಎಲ್ಲರ ಕೆಲಸಕ್ಕೆ ಹೋದರೆ ಅಲ್ಲಿ ಯಾವ್ದಾರು ಅಲ್ಲಿ ಯಾವ್ದಾರು ತಂಡ ಇದ್ದರೆ ರಂಗ ತಂಡ. ಈಗ ನಾನು ನಾಗಮಂಗಲದಲ್ಲಿ 1-2 ವರ್ಷ ಕೆಲಸ ಮಾಡ್ತಿದ್ದೆ ಮಂಡ್ಯದಲ್ಲಿ, ಅಲ್ಲಿ ಯಾವುದೋ ನಾಟಕದ ಗ್ರೂಪ್ ಇತ್ತು ಕನ್ನಡ ಸಂಘ ಅಂತ, ಅವ್ರ ಜೊತೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಲ್ಲಿಂದ ಹಾಸನಕ್ಕೆ ಹೋದಾಗ ರಂಗಸಿರಿ ಅಂತ ಒಂದಿತ್ತು, ಅಲ್ಲಿ ಅವ್ರ ಜೊತೆ ನಾಟಕಗಳು ಮಾಡ್ತಿದ್ವಿ. ಬೆಂಗಳೂರಿಗೆ ಬಂದ್ವಿ, ಬೆಂಗಳೂರಿಗೆ ಬಂದಾಗ ಹೀಗೆ ನಮ್ಮ ಭಾಸ್ಕರ್ ಅವರು 1-2 ವರ್ಷದಿಂದ ಪರಿಚಯ ಇದ್ದರು, ಅವ್ರ ಜೊತೆ ಒಂದಷ್ಟು ನಮ್ಮ ಕಾಲೇಜ್ ಹುಡುಗರಿಗೆ ನಾಟಕ ಹೇಳ್ಕೊಡೋದು ಹಿಂಗೆ. ಹಾಗಾಗಿ ನಾನು ನಟ ಆಗಬೇಕು ಅಂತ ಅಷ್ಟೇ ಇದ್ದದ್ದು. ಸೊ ಹಾಗಾಗಿ ಈ ಪ್ರೊಡಕ್ಷನ್ನು ಇದೆಲ್ಲ ನನಗೆ ABCD ಗೊತ್ತಿಲ್ಲ ಸರ್. ಬಟ್ ಏನೋ ಈಗ ನಟ ಆಗಬೇಕು ಅಂತಂದರೆ, ನಮ್ಮ ಯಶ್ ಸರ್ ಹೇಳ್ದಂಗೆ, ಯಾರು ನಿಮ್ಮನ್ನು ಬಂದಿಲ್ಲಿ ನಿಮ್ಗೆ ಯಾರು ಬಂದು ಹೀರೋ ಮಾಡಲ್ಲ, ಅಥವಾ ನಿಮ್ಗೆ ಯಾರು ಬಂದು ನಿಮ್ಮ ಬಾರಪ್ಪ ಅಂತ ಕರೆಯಲ್ಲ. ಸೊ ನಮಗೆ ನಾವೇ ಸ್ಟೇಜ್ನ ಸೃಷ್ಟಿ ಮಾಡ್ಕೋಬೇಕಲ್ಲ. ಹಾಗಾಗಿ ಈ ಒಂದು MM ಸಿನಿಮಾಸ್ ಉಟ್ಕೊಂತು, ಅದಾದಮೇಲೆ ಈ ಪ್ರೊಡಕ್ಷನ್ನು ಈ ಸುರಭಿ ಲಕ್ಷ್ಮಣ್ ಅವರು ನಮ್ಮ ವೈಫರು ಅವರು ಸಹಾಯ ಮಾಡಿಕೊಂಡು ನಮ್ಮ ಜೊತೆ ಕೈ ಜೋಡಿಸಿ ಒಂದು ಸಿನಿಮಾನ ಈಗ ರಿಲೀಸ್ ಮಟ್ಟಕ್ಕೆ ತಂದಿರ್ತೀವಿ. ನೋಡ್ತಾ ನನಗೆ ಶಶಿಕುಮಾರ್ ನಡ್ಕೊಂಡ್ಬಿಡುತ್ತೆ ಸಾಹುಕಾರ ಸಿನಿಮಾ. ಆ ಸಾಹುಕಾರ ಏನು ಮಾಡ್ತಾನೆ ಅಂದರೆ, ಎಲ್ಲಿದ್ದು ನಾಟಕ ಇದ್ರೂ ಹುಡ್ಕೊಂಡು ಹೋಗ್ಬಿಟ್ಟು ನೋಡೋದು, ಸೊ ಅದರಲ್ಲಿ ಇನ್ವಾಲ್ವ್ ಆಗೋದು, ಆ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಸಿನಿಮಾದಲ್ಲಿ. ಸೊ ನೋಡಿದ್ದೀರಾ ನೀವು? ಶಶಿಕುಮಾರ್ ತರನೇ ಇದೆ. ದೊಡ್ಡ ಆಕ್ಟರ್ ಅವರು. ನೀವು ಸಾಹುಕಾರ ಅಂದ್ರೆ ಆ ತರ ಹೋಲಿಸ್ಕೊಂಡು ನಿಮ್ಗೂ ಸಹ ಈ ನಾಟಕ ಗೀಡು ಅಂದ್ರೆ ಹುಡ್ಕೊಂಡು ಹೋಗೋದು ಮಾಡೋದು ಮಾಡ್ಬೇಕು ಅಂತ ಅದಕ್ಕೆ ಇನ್ವಾಲ್ವ್ ಆಗೋದು ಹೆಂಗ ನಂಗೆ ಸ್ವಲ್ಪ ಸಿಮಿಲರಿಟಿ ಅನ್ನಿಸ್ತಾ ಇದೆ. ಸೊ ಈ ಸಿನಿಮಾ ಅಂತ ಬಂದಾಗ ಸದ್ದು ವಿಚಾರ ನಡೀತಿದೆ ಸಿನಿಮಾ, ನಿಮ್ಮ ರೋಲ್ ಈ ಸಿನಿಮಾದಲ್ಲಿ ಏನ್ ಮಾಡಿದ್ದೀರಾ ಸರ್? ಇದರಲ್ಲಿ ನನ್ನ ಮುಖ್ಯ ಪಾತ್ರ ಅಂದರೆ ಯಾವ ಥರ ಅಂದರೆ, ಒಂದು ಸೂತ್ರಧಾರ ಅಂತ ಹೇಳ್ಬೋದು. ಈ ಒಂದು ಕತೆ ಪ್ರಾರಂಭ ಆಗೋದೇ ಪೃಥ್ವಿರಾಜ್ ಅನ್ನೋ ಪಾತ್ರದಿಂದ. ಏನೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆನ ಬಿಡಿಸೋಕ್ಕೆ ಆ ಒಂದು ಮಿಸ್ಟ್ರಿನ ನಾವು ಅದನ್ನು ಜನಗಳಿಗೆ ಅಥವಾ ಅದನ್ನು ತೆಗೆಯೋದಕ್ಕೆ ಅದನ್ನು ರಿವೀಲ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನೇ ಪೃಥ್ವಿರಾಜ್. ಈಗ ಹೀರೋ ಹೀರೋಯಿನ್ ಮಿಸ್ ಆಗಿಬಿಟ್ಟಿರ್ತಾರೆ. ಸೊ ಆವಾಗ ಯಾಕೆ ಮಿಸ್ ಆದರು ಏನಕ್ಕೆ ಅಂತ ನನಗೆ ಆ ಕೇಸ್ ವಹಿಸ್ತಾರೆ. ಹಾಗಾಗಿ ಈ ಕೇಸಲ್ಲಿ ಈ ಒಂದು ಸಿನಿಮಾದಲ್ಲಿ ಈ ಪೃಥ್ವಿರಾಜ್ ಅನ್ನೋ ಪಾತ್ರ ಮುಖ್ಯವಾದ ಪಾತ್ರ, ಮೊದಲಿಂದ ಕೊನೆವರೆಗೂ ಕ್ಲೈಮ್ಯಾಕ್ಸ್ವರೆಗೂ ಈ ಪಾತ್ರ ಇರುತ್ತೆ. ಸೊ ಈ ಪಾತ್ರದಿಂದನೇ ಈ ಒಂದು ಕೇಸ್ ರಿವೀಲ್ ಆಗೋದು. ಹಾಂ, ಏನೇನು ಪ್ರಿಪ್ರೇಷನ್ ಮಾಡಿಕೊಂಡ್ರಿ ಈ ಪಾತ್ರಕ್ಕೆ ಮಾಡೋಕ್ಕೆ ಇನ್ವಾಲ್ವ್ ಓಕೆ ಸಿನಿಮಾದಲ್ಲಿ? ಸರ್, ಏನಂದರೆ ಭಾಸ್ಕರ್ ಅವರು ಫಸ್ಟು ನನಗೆ ಈ ಒಂದು ಪಾತ್ರ ಇದೆ ಸರ್ ನೀವು ಮಾಡಿ ಅಂದಾಗ, ಈ ಥರದೊಂದು ಪಾತ್ರ ಕಿಶೋರ್ ಸರು ಅಥವಾ ದೇವರಾಜ್ ಸರು ಅಥವಾ ಈ ಥರದವರು ಒಂದು ದೊಡ್ಡ ನಟರು ಮಾಡುವಂತಹ ಒಂದು ಪಾತ್ರ. ನಾನು ಅವ್ರಿಗೂ ಹೇಳಿದಾಗ ನನಗೆ ಭಯ ಆಯಿತು ಸರ್, ನನಗೆ ಕಷ್ಟ ಆಗುತ್ತೆ, ಯಾಕೆಂದರೆ ನಾನು ಕ್ಯಾಮ್ರಾಗೆ ಎಕ್ಸ್ಪೋಸ್ ಆಗಿಲ್ಲ. ಈ ನಟನೆಯನ್ನು ಸ್ಟೇಜ್ ಮೇಲೆ ನಾಟಕಗಳಲ್ಲಿ ಮಾಡೋದು ಬೇರೆ,
ಕ್ಯಾಮ್ರಾದಲ್ಲಿ ನಾವು ಹೆಂಗೆ ಕಾಣ್ತೀವೋ ಏನೋ ನನ್ನ ಕೈಲಾಗುತ್ತೋ ಇಲ್ವೋ ಅಂತ. ಇಲ್ಲ ಅವರು ಭಾಳ ಧೈರ್ಯ ತುಂಬಿದ್ರು, ಇಲ್ಲ ಸರ್ ನೀವು ಮಾಡ್ತೀರ ಮಾಡಿ ಅಂದರು. ಒಂದು 15 ದಿವಸ ಧೈರ್ಯ ಇರೋದು ಮತ್ತೆ ಡೌನ್ ಆಗ್ತಿತ್ತು. ಸರ್ ಫೋನ್ ಮಾಡಿ, ಸರ್ ಯಾಕೋ ಇದು ಆಗಲ್ಲ ಅನ್ಸುತ್ತೆ ಸರ್, ನನಗೆ ಭಯ ಆಗ್ತಿದೆ ಅಂತ. ಅದಕ್ಕೆ ಏನು ಮಾಡಿದ್ವಿ ನಾವು, ಒಂದು ವರ್ಕ್ಶಾಪ್ ಥರ ಮಾಡಿ ಈಚ್ ಸೀನ್ಗಳದ್ದು ಮೊದಲೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ. ಸೊ ಅಲ್ಲಿ ನಿಮಗೆ ಸಿಕ್ತು, ಸ್ವಲ್ಪ ಧೈರ್ಯ ಬಂತು. ಈ ಡೈಲಾಗ್ಸ್ಗಳು ಫಸ್ಟ್ ಮನಸ್ಸಲ್ಲಿ ಇದ್ಬಿಟ್ರೆ ಆಮೇಲೆ ಅಲ್ಲಿ ಸ್ಪಾಟಲ್ಲಿ ಸ್ವಲ್ಪ ಏನೋ ಒಂದು ಇಂಪ್ರೋವೈಸೇಷನ್ ಮಾಡಿಕೊಂಡು ಸುಮಾರಾಗಿ ಮಾಡಿದ್ದೀನಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಜನ ಡಿಸೈಡ್ ಮಾಡಬೇಕು ಹೇಗೆ ಮಾಡಿದ್ದೀರಾ. ಇನ್ನು ಸಿನಿಮಾ ಅಂತ ಬಂದಾಗ ಸರ್, ನಿಮ್ಮ ಪ್ರೊಫೆಷನ್ಗು ಈ ಸಿನಿಮಾಗು ಸಿನಿಮಾ ಫೀಲ್ಡ್ಗು ತುಂಬಾ ಗ್ಯಾಪು ಆ್ಯಂಡ್ ತುಂಬ ಜಾಸ್ತಿ ದೂರ. ಹೌದು, ಪ್ರೊಫೆಷನ್ ಅಷ್ಟು ಬ್ಯುಸಿ ಇರ್ತೀರಾ ಡಾಕ್ಟರ್ ಅಂತ ಹೇಳಿದ್ರೆ, ವೆಟರ್ನರಿ ಡಾಕ್ಟರ್ ಅಂತ ಆ ಫೀಲ್ಡನ್ನು. ಅದಕ್ಕೂ ಮುಂಚೆನೇ ಸಿನಿಮಾದ ಒಂದು ಇತ್ತ ಹೇಗೆ ಮೈಂಡಲ್ಲಿ, ನಾನು ಮಾಡಲೇಬೇಕು ಸೊ ಆ ಥರ ಇತ್ತು ಸರ್ ನನಗೆ. ಏನಂದರೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಅಲ್ಲಿ ಇಲ್ಲಿ ಹೋದಾಗ ಟ್ರಿಪ್ ಹೋದಾಗೆಲ್ಲ ಹೇಳ್ತಿದ್ದೆ, ಸಾಯಕ್ಕೂ ಮುಂಚೆ ಒಂದ್ಸಲ ಸಿನಿಮಾದಲ್ಲಿ ಒಂದು 2 ನಿಮಿಷ ಏನಾದ್ರು ಕಾಣಿಸ್ಕೋಬೇಕು ಅಂತ. ಅವರು ನನ್ನನ್ನು ಡೈರೆಕ್ಟರ್ ಅಂತಲೇ ಕರೆಯೋರು, ಅಥವಾ ನನ್ನನ್ನು ಒಬ್ಬ ನಟ ಅಂತಲೇ ಯಾವಾಗಲೂ ಅಟ್ಲೀಸ್ಟ್ ಹಂಗೆ ಹೇಳಾದ್ರೆ ಇವನು ಖುಷಿ ಪಡ್ಸೋಣ ಅಂತ ಇರೋರು. ಅದೇ ನಂತರ ಒಂದು ಇದಿದೆ, ಏನೋ ಯಾವುದನ್ನು ನೀವು ತುಂಬ ಇಷ್ಟಪಡ್ತೀರೋ ದ ನೇಚರ್ ಅಟ್ರ್ಯಾಕ್ಟ್ಸ್, ನೀವು ಯಾವುದನ್ನು ದ ಲಾ ಆಫ್ ಅಟ್ರ್ಯಾಕ್ಷನ್ ಅಂತ ಕರೀತಾರೆ. ಸೊ ಲಾ ಆಫ್ ಅಟ್ರ್ಯಾಕ್ಷನ್ ಅಂದರೆ ನೀವು ಯಾವುದನ್ನು ತುಂಬ ಇಷ್ಟಪಡ್ತಾ ಇರ್ತೀರೋ ನೇಚರ್ ಅದು ನಿಮಗೆ ಕೊಡುತ್ತೆ, ಮನಸ್ಸು ಶುದ್ಧವಾಗಿದ್ದರೆ. ನೀವು ಇಲ್ಲ ನಾನು ಹೇಗಾದರೂ ಮಾಡಿ ನಾನು ಅಮೆರಿಕಾ ಹೋಗ್ಬೇಕು ಅನ್ಸಲ್ಲ ಅಂತ ಅಂದ್ಕೊಂಡಿದ್ರೆ ನೇಚರ್ ವಿಲ್ ಗಿಫ್ಟ್ ಯು, ಮನಸ್ಸು ಶುದ್ಧವಾಗಿದ್ದರೆ. ಸೊ ಹಾಗಾಗಿ ನಾನು ಶುದ್ಧ ಮನಸ್ಸಿಂದ ಇದನ್ನು ನಾನು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಸಿನಿಮಾವನ್ನು ಮಾಡಿರೋದು. ಹಾಗಾಗಿ ಮೊದಲಿಂದನೂ ಇತ್ತು ಆಸೆ ಇತ್ತು, ಬಟ್ ದೇವರು ನಿಜವಾಗ್ಲೂ ಅದು ದೇವರೇ ಕೊಟ್ಟಿರೋದು ಅಂತ ನನಗೆ ಅನಿಸುತ್ತೆ. ಇದೆಲ್ಲ ಬಂದಿದ್ದು ಇದೆಲ್ಲ ಆಗಿದ್ದೆಲ್ಲ ನೋಡ್ತಾ ಇದ್ರೆ ತುಂಬ ಲೇಟ್ ಆಯಿತು ಅಂತ ಅನಿಸಿಲ್ಲ ನಿಮಗೆ? ಸರ್ ಅದೇ ಲೇಟ್ ಆಯಿತು. ಹೌದು ಲೇಟ್ ಆಯಿತು ಸ್ವಲ್ಪ, ಇನ್ನೊಂದು 10 ವರ್ಷ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನಮ್ಮ ತಂದೆ ತಾಯಿ ಆಸೆ ಈಡೇರಿಸೋಕ್ಕಾಗ್ತಿರಲಿಲ್ಲ. ಓಕೆ. ಸೊ ಇದೆಲ್ಲ ನನ್ನ ಕನಸಿಗಿಂತ ನನ್ನ ತಂದೆ ತಾಯಿ ಆಸೆ ಮುಖ್ಯ ಅಲ್ಲ, ಅವರಿಂದ ನಾನು ಇಲ್ಲಿಗೆ ಬಂದಿರೋದು, ಈ ಭೂಮಿ ಮೇಲೆ ಬಂದಿರೋದು. ಅವರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಬೇಸಿಕಲಿ ಈಗ ನಮ್ಮ ತಂದೆ ಬಂದು ಒಬ್ಬರು ವಿದ್ವಾಂಸರು, ಅವರೊಬ್ಬರು ಟೀಚರು, ಹಿಂದಿ ವಿದ್ವಾಂಸರು. ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ, ವಿದ್ವಾಂಸರು ಅಂದರೆ ಅವ್ರ ಮನೇಲಿ ನಾವು ಸಿನಿಮಾ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಆರ್ಥೊಡಾಕ್ಸು ತುಂಬ ಒಂಥರ ಆ ಥರದ್ದು. ಅಲ್ಲಿ ಏನಾಗ್ಬಿಡುತ್ತೆ ಅವ್ರುಗಳಿಗೆ, ಅವರು ಎಸ್ ನನ್ನ ಮಗ ಸಮಾಜದಲ್ಲಿ ಒಬ್ಬ ಡಾಕ್ಟರ್ ಆಗಬೇಕು, ನಾನು ಹೇಳ್ದಂಗೆ ಕೇಳಿದೆ ಅಂತ ಅನ್ನಿಸ್ಕೋಬೇಕು, ಒಂದು ಗೌರವ ಬರಬೇಕು ಅಂತ. ಅದೆಲ್ಲ ಆಯಿತು ಅವರಿಗೆ, ಅವರ ಕೊಡ ತುಂಬಿತು, ಅಂದರೆ ಅವರ ಆಸೆಯ ಕೊಡ ತುಂಬಿತು ನನಗೆ, ನನ್ನಿಂದ ಒಂದಷ್ಟು ಗೌರವ ಬಂತು ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ಆಸೆಗಳಿಗೆಲ್ಲ ಹಂಗೆ ಉಳ್ಕೊಂಡ್ಬಿಟ್ವಲ್ಲ ಅನ್ನೋ ಒಂದು ಕೊರಗಿತ್ತು. ಸೊ ಈಗ ಅದು ಈಡೇರ್ತಿದೆ. ಬೆಟರ್ ನಾಟ್ ಲೇಟ್ ಅಂದರೆ ಏನೋ, ಈಗಾದರೂ ಬಂತಲ್ಲ ಅಂತ ಖುಷಿ ಪಡೋಣ. ಕರೆಕ್ಟ್, ಬಂದು ಒಟ್ಟಲ್ಲಿ ಬಂದಿದ್ದೀರಾ. ಹಾಂ ಅಲ್ವಾ, ನಿಮ್ಮ ಆಸೆ ಈಡೇರಿದೆ. ಹೌದು, ಲೇಟ್ ಆಗಿರ್ಬೋದು ಬಟ್ ಏನೋ ಐ ಆಮ್ ಫಿಟ್ ಎನಫ್ ಟು ಹ್ಯಾಂಡಲ್ ಎನಿ ಟೈಪ್ ಆಫ್ ರೋಲ್ಸ್. ಆದರೆ ನಿಮ್ಮ ಫ್ಯಾಮಿಲಿಯಲ್ಲೇ ಇರುವಂತಹವರು ಪಾವನಗೌಡ ಅವರು, ಸೊ ಅವರು ತುಂಬ ಬೇಗ ಬಂದರು ಇಂಡಸ್ಟ್ರಿಗೆ. ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಒಂದು ಅವರದೇ ಆದಂತಹ ಒಂದು ನೇಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಎಕ್ಸ್ಪೆರಿಮೆಂಟಲ್ ಮೂವಿಗಳು ಮಾಡ್ಕೊತ ಜನಮನ. ಸೊ ಆಗ ಆ ಟೈಮಲ್ಲಿ ನಿಮ್ಗೆ ಪಾವನ ಅವರು ಸಿನಿಮಾ ಎಂಟ್ರಿ ಆದಾಗ, ಸೊ ಏನಾದ್ರು ಮನಸ್ಸಿಗೆ ಬಂತ ನೀವು ಹೋಗ್ಬಿಡ್ಬೇಕು? ಸೊ ಇಲ್ಲ, ಅವರು ಇಂಡಸ್ಟ್ರಿಗೆ ಬಂದಾಗ ನನಗೆ ಅದೇ ಹೇಳಿದ್ನಲ್ಲ, ನನ್ನ ಆಸೆ ಎಲ್ಲ ಇರಲೇ ಇಲ್ಲ. ಅಂದರೆ ಆವಾಗ ನಾನು ಸ್ವಲ್ಪ ಸ್ಟಡೀಸಲ್ಲಿ ಆ ಕಡೆ ಗಮನದಲ್ಲಿದ್ದೆ. ಆಲ್ಮೋಸ್ಟ್ ಒಂದು ಅವ್ರಿಗೂ ಒಂದು 10 ಇಯರ್ಸ್ ಮೇಲಾಗಿದೆ ಅವ್ರು ಬಂದು. ನಾನು ಆವಾಗ ನನ್ನ ಜಾಬು ಅದ್ರ ಕಡೆ ಗಮನ ಕೊಟ್ಟಿದ್ದೆ. ಸೊ ಇತ್ತು ಅವರು, ನನಗೇನು ಅನಿಸಿರಲಿಲ್ಲ ಆಗ, ಯಾಕೆಂದ್ರೆ ನನಗೆ ಆಸೆನೇ ಹೊರಟೋಗಿತ್ತು, ಬಾಡೋಗಿತ್ತು ಈ ಆಸೆ. ಆ್ಯಕ್ಚುಲಿ ಈಗ ಲಾಕ್ಡೌನಲ್ಲಿ ಮತ್ತೆ ಆಸೆ ಚಿಗರಿದ್ದು. ಹಾಗಾಗಿ ಖುಷಿ ಇತ್ತು, ಅವರು ಒಳ್ಳೆ ನಟಿ, ತುಂಬ ನಮಗೆ ಒಂದು ಅಭಿಮಾನ ಆಯಿತು. ನನ್ನ ಫ್ಯಾಮಿಲಿಲಿ ಯಾರೋ ಒಬ್ಬರು, ನಮ್ಮ ಕೈಲಂತೂ ಮಾಡೋಕ್ಕಾಗಲಿಲ್ಲ, ಯಾರೋ ಒಬ್ಬರು ಮಾಡ್ತಿದ್ದಾರೆ ಅಂತ ನಾನು ಸುಮಾರು ಸಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಎನ್ಕರೇಜ್ ಮಾಡಿದ್ದೀನಿ, ಹೊಗಳಿದ್ದೀನಿ, ಎಲ್ಲ ಮಾಡಿದ್ದೀನಿ. ಐ ರಿಯಲಿ ಅಡೋರ್ ಹರ್ ಪರ್ಫಾರ್ಮೆನ್ಸ್ ಇನ್ ಆಲ್ ಸಿನಿಮಾಸ್. ತುಂಬ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಹೇಗೆ ಅನಿಸ್ತು ಸರ್ ಸಿನಿಮಾ ಮಾಡಿದ್ದೀರ ಈಗ? ಸೊ ಒಂದು ಈ ಸಿನಿಮಾ ಲೈಫ್ ಸೊ ಕಲರ್ಫುಲ್ ಲೈಫ್ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ, ಸೊ ನಿಮ್ಗೆ ಹೇಗೆ ಅನಿಸ್ತಿದೆ? ಇಲ್ಲ ಸರ್, ನನಗೆ ಏನಂದರೆ ನಮ್ಮದೇನೋ ಒಂದು ಪ್ರಪಂಚ. ನಾವು ಪಾಠ ಮಾಡ್ತೀವಿ, ರಿಸರ್ಚು ಎಕ್ಸ್ಟೆನ್ಷನ್ ವರ್ಕು ಅಂತ ಎಲ್ಲ ಮಾಡ್ತಿರ್ತೀವಿ.
ಮೋಸ್ಟ್ ಈಗ ನಾವು ಕಾಲೇಜಲ್ಲಿ ಪ್ರೊಫೆಸರ್ ಆದ್ರೂ ನಮ್ಮದು ಪ್ರೊಫೆಷನಲ್ ಕಾಲೇಜು, ಈಗ ಬೇರೆ ಬಿ ಎ ಬಿ ಎಸ್ ಸಿ ಕಾಲೇಜ್ ಥರ ಅಲ್ಲ. ನಾವು ಮೆಡಿಕಲ್ಲು, ಆಯುರ್ವೇದಿಕ್ಕು, ಡೆಂಟಲ್ ಇವರೆಲ್ಲ ಹೆಂಗೆ ಅಂದರೆ ನಾವು ಟೀಚಿಂಗ್ ಜೊತೆಗೆ ರಿಸರ್ಚು ಮಾಡಬೇಕಾಗುತ್ತೆ. ರಿಸರ್ಚು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಿರ್ತೀವಿ. ಈಗ ನಾವಿಲ್ಲಿ ಇಲ್ಲಿ ಸಿನಿಮಾ ಮಾಡೋದ್ರ ಜೊತೆಗೆ ನನಗೆ ಒಂದಷ್ಟು ಜನ ಸ್ಟೂಡೆಂಟ್ಸ್ನ ಗೈಡ್ ಮಾಡ್ತಾ ಇದ್ದೀನಿ. ರಿಸರ್ಚ್ ಇವತ್ತಿಗೂ ರಿಸರ್ಚ್ ನಡೀತಾ ಇದೆ ನಮ್ಮದು. ಮತ್ತು ಕೆಲವು ಕಾನ್ಫರೆನ್ಸಸ್ಸು ಸೆಮಿನಾರ್ಸ್ಗಳು ನಾ ಅಟೆಂಡ್ ಮಾಡ್ತಿರ್ತೀವಿ. ಈವನ್ ಸಿನಿಮಾ ಸ್ಟಾರ್ಟ್ ಆದಮೇಲೂ ಕೂಡ ಸುಮಾರು ನನಗೆ ಒಂದಷ್ಟು ಆರ್ಟಿಕಲ್ಗಳು, ಸೈಂಟಿಫಿಕ್ ವರ್ಕ್ಗಳು ನಡೀತಾನೆ ಇದೆ. ಅದ್ರ ಪಾಡಿಗೆ ಅದು ಇಲ್ಲಿ ಪ್ಯಾರಲಲ್ ನಡೀತಾ ಇದೆ. ಸೊ ಏನನ್ಸುತ್ತೆ ಅಂದರೆ ಸಿನಿಮಾ ದೂರದಿಂದ ಒಂದು ಒಂದು ಚಿನ್ನದ ಮೊಟ್ಟೆ, ಚಿನ್ನದ ಒಂದು ಕೋಳಿ, ಚಿನ್ನದ ಮೊಟ್ಟೆ ಆತ ಅಥವಾ ಏನೋ ಒಂಥರ ಒಂದು ಬೆಳ್ಳಿ ಬೆಟ್ಟದ ಥರ ಕಾಣ್ತಾ ಇರುತ್ತೆ. ಹತ್ತಿರ ಬಂದಾಗ ಗೊತ್ತಾಗುತ್ತೆ ಇದು ಕಲ್ಲು ಮುಳ್ಳು ಎಲ್ಲ ತುಂಬಿಕೊಂಡಿರೋ ಒಂದು ಬೆಟ್ಟ, ದೂರಕ್ಕೆ ಅದು ಚಿನ್ನದ ಥರ ಕಾಣಿಸ್ತಾ ಇದೆ ಅಂತ. ಭಾಳ ಕಷ್ಟವಾದ ಒಂದು ಇದು, ಅಷ್ಟು ಸುಲಭವಾಗಿ ನಾವಿಲ್ಲಿ ಹೆಸರು ಮಾಡೋಕ್ಕಾಗಲ್ಲ, ಭಾಳ ಕಷ್ಟಪಡಬೇಕು. ಅದು ನೀವು ಈ ಬಂದಿರೋ ಟೈಮ್ ಇದೆಯಲ್ಲ, ಇದು ಒಂಥರ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ. ಆ ಟೈಮಲ್ಲಿ ಬಂದಿದ್ದೀರಾ. ಸೊ ಕನ್ನಡ ಇಂಡಸ್ಟ್ರಿ ಇಡೀ ವಿಶ್ವನೇ, ವಿಶ್ವಕ್ಕೆ ಎಲ್ಲ ಮೂಲೆ ಮೂಲೆಗೆ ಹೋಗ್ತಾ ಇದೆ ನಮ್ಮ ಒಂದು ಸಿನಿಮಾಗಳು. ನಿಮ್ಮ ಸಿನಿಮಾ ಈ ಟೈಮಲ್ಲಿ ಬರ್ತಾ ಇರೋದಕ್ಕೆ ಖುಷಿ ಇದೆ. ಅದೇ ಸರ್, ನೀವು ನಿಜವಾಗ್ಲೂ ಭಾಳ, ನಾವು ಅಂದ್ಕೊಂಡಿಲ್ಲ, ನಾವು ಒಂದು ವರ್ಷದ ಹಿಂದೆ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಡ್ಯೂ ಟು ಸೋ ಮೆನಿ ಏನಂದರೆ ಈಗ ಎರಡು ಲಾಕ್, ನಮ್ಮ ಸಿನಿಮಾ ಶೂಟಿಂಗ್ ಆದಮೇಲೆ ಎರಡನೇ ಲಾಕ್ಡೌನ್ ಬಂತು, ಆಮೇಲೆ ಮತ್ತೆ ಇನ್ನೇನು ಸುಧಾರಿಸೋಷ್ಟು ಒಳಗಡೆ ಮೂರನೇ ಲಾಕ್ಡೌನ್ ಬಂತು. ಸೊ ಇದೆಲ್ಲ ಕಾರಣದಿಂದಾಗಿ ಒನ್ ಇಯರ್ ಲೇಟ್ ಆಯಿತು. ಸೊ ಲೇಟ್ ಆಗಿದ್ರೂ ಒಂದು ರೀತಿ ಆಗೋದಿಲ್ಲ ಒಳ್ಳೇದಕ್ಕೆ ಏನಂಗೆ. ಸೊ ಕೆ ಜಿ ಎಫ್ 1 ಬಂತು, 2 ಬಂತು, ಚಾರ್ಲಿ ಬಂತು, ಕಾಂತಾರ ಬಂತು, ಇದೆಲ್ಲ ಏನು ಮಾಡ್ತು ಕನ್ನಡ ಇಂಡಸ್ಟ್ರಿನ ನೀವು ಹೇಳ್ದಂಗೆ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದೆ. ಇವತ್ತು ಭಯನೂ ಇದೆ ಅಂಥ ಸಿನಿಮಾಗಳನ್ನು ನೋಡಿ. ಈಗ ನಮ್ಮ ಸಿನಿಮಾ ಏನು ಹೆಂಗೆ ಮಾಡ್ತಾರೋ ಏನೋ ಅಂತ. 100% ನಮ್ಮ ಸಿನಿಮಾದಲ್ಲಿ ಯಾವತ್ತೂ ಮೋಸ ಆಗಲ್ಲ. ಏಕೆಂದರೆ ಆ ಸಿನಿಮಾದ ಟ್ರೈಲರ್ ನೋಡಿ, ಜಸ್ಟ್ ಟ್ರೈಲರ್ ನೋಡಿಬಿಟ್ಟು ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಎಸ್ ನಾವು ಮಾಡ್ತೀವಿ, ಸಿನಿಮಾ ಚೆನ್ನಾಗಿದೆ ಅಂತಂದರು. ಏನೋ ಅವ್ರಿಗೆ ಅವರು ಸುಮ್ಮ ಸುಮ್ಮನೆ ಅವರು ಒಪ್ಪಲ್ಲ. ಸೊ ಹಾಗಾಗಿ ಅದೊಂದು ಹೋಪ್ಸ್ ಇದೆ. ಮತ್ತು ನೋಡಿದಂಥ ಟ್ರೈಲರ್ ನೋಡಿದಂಥ ಎಲ್ಲ ನನ್ನ ಸ್ನೇಹಿತರು ಮತ್ತು ದೂರದವರು ಸಂಬಂಧಿಕರು ಎಲ್ಲ, ಇಲ್ಲ ನಾವೇನೋ ಅಂದ್ಕೊಂಡಿದ್ವಿ ಸಿನಿಮಾ ಬೇರೆ ಥರ ಇದ್ದಂಗೆ ಕಾಣ್ತಾ ಇದೆ, ಚೆನ್ನಾಗಿದೆ ಅಂತ ಒಂದು ಈಗ ಸ್ವಲ್ಪ ನಂಬಿಕೆ ಬಂದಿದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ, ಸೊ ಹೆಂಗೆ ಹೆಂಗೆ ಅನ್ನಿಸ್ತು ನಿಮಗೆ? ಕಷ್ಟ ಯಾವ ಥರ ಕಷ್ಟ ಆಯಿತು ಈ ಥಿಯೇಟರು ಅದೆಲ್ಲ ಹಂಚಿಕೆ ಮಾಡೋದು, ಆಮೇಲೆ ಡಿಸ್ಟ್ರಿಬ್ಯೂಷನ್ ಅವ್ರ ಹತ್ರ ಮಾತಾಡೋದು, ಸೊ ಅದೆಲ್ಲ ಹೇಗಿತ್ತು ಸರ್? ಇದೆಲ್ಲ ಏನಂದರೆ ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ. ಸೊ ಇದೆಲ್ಲನೂ ಒಂದು 2-3 ತಿಂಗಳು ನೋಡಿ ತಿಳ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಅಪ್ರೋಚ್ ಮಾಡಿ, ಆಮೇಲೆ ನಮ್ದೇನು ಒಂದು ಗುಣ ಇದೆ ಅಂದರೆ ಇಂಡಸ್ಟ್ರಿಯಲ್ಲಿ ಯಾರು ಟಾಪ್ ಇರ್ತಾರಲ್ಲ ಅವ್ರ ಹತ್ರ ಹೋಗಬೇಕು, ಆವಾಗ ನಮಗೇನೋ ಒಂದು ಒಳ್ಳೇದಾಗ್ಬೋದು ಅಂತ ಹಾಗೇನೆ ಹೇಳಿದ್ನಲ್ಲ ಸರ್. ಕೆ ಆರ್ ಜಿ ಹತ್ರ ನಾವು ಅದೇ ಕಾರಣಕ್ಕೆ ಹೋಗಿದ್ದು. ಸೊ ಅವ್ರ ಹತ್ರ ಹೋದರೆ ಅಟ್ಲೀಸ್ಟ್ ಅವ್ರು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಕಷ್ಟ ಇದೆ ಸರ್, ನಮಗೇನು ಗೊತ್ತಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಬ್ಬ ಎಸ್ಟಾಬ್ಲಿಷ್ಡ್ ಅಂತ ಕಡೆ ಹೋದಾಗ ಎಲ್ಲವೂ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ ಪ್ರೊಸೀಜರ್ಸ್. ಸೊ ನಾವು ಕಷ್ಟಪಡೋದು ಕಡಿಮೆ ಇರುತ್ತೆ. ಆದ್ರೂ ನಮ್ಮ ಪ್ರಮೋಷನ್ನು ಅದೆಲ್ಲ ನಾವು ಮಾಡಿದ್ರೇ ಅವ್ರಿಗೂ ಒಂದು ಧೈರ್ಯ ಬರುತ್ತೆ. ಸೊ ನಾವು ಪ್ರಮೋಷನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಆನ್ ಗ್ರೌಂಡ್ ಪ್ರಮೋಷನ್ ನಡೀತಾ ಇದೆ, ಆನ್ಲೈನ್ ಪ್ರಮೋಷನ್ ನಡೀತಾ ಇದೆ, ಫ್ರೆಂಡ್ ಸರ್ಕಲ್ ಪ್ರಮೋಷನ್ಸು, ಎಲ್ಲ ರೀತಿಯಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಡೀತಾನೆ ಇದೆ ಸರ್. ಥಿಯೇಟ್ರ್ ಸುಮಾರು ಈಗ ಸದ್ಯಕ್ಕೆ ಏನಂತಂದರೆ ಒಂದು 50 ಥಿಯೇಟ್ರಲ್ಲಿ ಮಾಡ್ತಾ ಇರೋದು ಸರ್. ಯಾಕೆಂದರೆ ನಮ್ಮದು ಸಿನಿಮಾ ಮಾಡಿದ್ದೆ ಓ ಟಿ ಟಿಗೆ. ಸೊ ಓ ಟಿ ಟಿಗೆ ಮಾಡಿದ್ದನ್ನು ಥಿಯೇಟ್ರಿಗೆ ತೊಗೊಂಡೋಗ್ಬೇಕು ಅಂತ ನಾವು ಇರಲಿಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಜನರು ತೊಗೊಂಡಿದ್ದೆ ಓ ಟಿ ಟಿಗೆ ಮಾಡೋಕ್ಕಷ್ಟೇ, ಒಂದು ಚಿಕ್ಕ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದು ಆಲ್ಮೋಸ್ಟ್ ನಾವು ಅನ್ಕೊಂಡಿದ್ದಕ್ಕಿಂತ 3 ಪಟ್ಟಾಗೋಯಿತು. ಈಗ ರಿಲೀಸು ಮತ್ತು ಡಿಸ್ಟ್ರಿಬ್ಯೂಷನ್ ಅಂದರೆ ತುಂಬ ಹಣ ಬೇಕು. ಸೊ ಹಾಗಾಗಿ ಆದಷ್ಟು ಕಡಿಮೆ ನಂಬರ್ ಆಫ್ ಥಿಯೇಟರ್ಸ್ಗೆ ಬಿಟ್ಟು ಅಲ್ಲೇನಾದರೂ ಒಳ್ಳೆ ರೆಸ್ಪಾನ್ಸ್ ಬಂದರೆ ಆಮೇಲೆ ಈಗ ನಾವು ಹೆಚ್ಚು ಥಿಯೇಟರ್ಗಳಿಗೆ ಹೋಗಲಿಕ್ಕೆ ಒಬ್ಬ ಬಲಿಷ್ಠ ಡಿಸ್ಟ್ರಿಬ್ಯೂಟರ್ ಇರಬೇಕು. ಸೊ ಹಾಗಾಗಿ ಅಥವಾ ಅದು ವರ್ಕ್ ಆಗಲಿಲ್ಲ ಅಂತಂದರೆ ಇಷ್ಟರಲ್ಲೇ ತೊಗೊಂಡು ಹೋಗೋಣ ಅಂತ. ಸೊ ಸಿಂಗಲ್ ಸ್ಕ್ರೀನಿಗೆ ಬರುವಷ್ಟು ಬಲಿಷ್ಠವತ್ತೆ ನಮ್ಮ ನಾವಷ್ಟು ಸ್ಟ್ರಾಂಗ್ ಇಲ್ಲ ಫೈನಾನ್ಷಿಯಲಿ. ಸಿಂಗಲ್ ಸ್ಕ್ರೀನ್ಗೆ ಹೋಗುವಷ್ಟು ಸ್ಟ್ರೆಂತ್ ಇಲ್ಲ ನಮಗೆ. ನಾನು ಹೇಳಿದ್ನಲ್ಲ ಸರ್, ನಮ್ದು ನಾವು ಟೀಚರು. ಸೊ ನಮಗೆ ಆ ಥರ ನಾವು ಯಾರು ಒಂದು ಗಾಡ್ ಫಾದರ್ ಅನ್ನೋ ಇಲ್ಲ. ಸೊ ಹಾಗಾಗಿ ಚಿಕ್ಕದಾಗೇ ಹೋಗೋಣ.
ದೇವ ಜನ ಕೈ ಹಿಡಿದು ನನಗೆ ಇಲ್ಲ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಅವಾಗ ಸ್ವಲ್ಪ ನಂಬರ್ ಆಫ್ ಥಿಯೇಟರ್ ಜಾಸ್ತಿ ಮಾಡ್ಕೊಳೋಣ. ಸುಮ್ಮನೆ ನಾವು ಈ ಎಲ್ಲ ತಾಲೂಕು ಡಿಸ್ಟಿಕ್ ಎಲ್ಲ ಮಾಡಿಕೊಂಡು ಎಲ್ಲ ಖಾಲಿ ಖಾಲಿ ಹೊಡೆಯಿತು ಅಥವಾ ಏನೋ ಒಂದು ಆದರೆ ಅವಾಗೊಂದು ಬೇಜಾರಾಗುತ್ತೆ. ಅದ್ರ ಬದಲು ರಿಸ್ಟ್ರಿಕ್ಟೆಡ್ ಮಲ್ಟಿಪ್ಲೆಕ್ಸಲ್ಲಿ ಅಷ್ಟೇ ಮಾಡ್ತಾಯಿದ್ದೆ. ಮಲ್ಟಿಪ್ಲೆಕ್ಸ್ ಮಾಡ್ತಿದ್ದೀರಾ? ಮಲ್ಟಿಪ್ಲೆಕ್ಸು ಮಂಡ್ಯ, ಹಾಸನ, ಚಿತ್ರದುರ್ಗ ಇಂಥ ಕಡೆ ಎಲ್ಲ ಸ್ವಲ್ಪ ಸಿಂಗಲ್ ಸ್ಕ್ರೀನ್ಗೆ ಹೋಗ್ತಾರೆ. ಇಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ. ಓಕೆ, ಅಂಥ ಕಡೆ ಇಲ್ಲಿ ಮಲ್ಟಿಪ್ಲೆಕ್ಸು ಇಲ್ಲ ಬಟ್ ಕನ್ನಡಿಗರು ಇದ್ದಾರೆ, ಅಲ್ಲಿ ಸಿಂಗಲ್ ಸ್ಕ್ರೀನ್. ಇನ್ನು ಥಿಯೇಟರು ಡಿಸ್ಟ್ರಿಬ್ಯೂಷನ್ ಎಲ್ಲ ಓಕೆ, ಎಲ್ಲ ಕ್ಲಿಯರ್ ಆಗಿದೆ ಈಗ. ಸೊ ತುಂಬ ಧೈರ್ಯ ಮಾಡಿ ಬರ್ತಾ ಇದ್ದೀರಾ. ಇನ್ನು ಸಿನಿಮಾದಲ್ಲಿ ತುಂಬ ಬಲಿಷ್ಠ ಕ್ಯಾರೆಕ್ಟರ್ಗಳು ಇದ್ದಾರೆ. ಈಗ ಎಕ್ಸಾಂಪಲ್ ಅಚ್ಯುತ್ ಅಣ್ಣ ಅಂತ ಹೇಳ್ಬಿಟ್ಟು ಪಾವನ ಅವರು, ಈ ಥರ ಒಂದು ಅವ್ರ ಜೊತೆ ಒಂದು ಅನುಭವ ಹೇಗಿತ್ತು ನಿಮಗೆ ಒಂದು ಆ್ಯಕ್ಟ್ ಮಾಡುವಾಗ? ಏನು ಕಲಿತ್ರಿ ಸರ್ ಅವರು? ನನ್ನ ಫಸ್ಟ್ ಡೇ, ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಾ ಇರೋದು, ಅದು ಫಸ್ಟ್ ಡೇನೆ ಅಚ್ಯುತ್ ಕುಮಾರ್ ಸರ್ ಜೊತೆ. ಸೊ ಅದು ತುಂಬ ಟೆನ್ಷನ್ ಆಗಿತ್ತು, ನಾನು ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ, ಅಷ್ಟು ಟೆನ್ಷನ್ನು. ಯಾಕೆಂದರೆ ಯಾವುದೇ ಒಂದು ಸಣ್ಣ ಸೀನ್ ಕೂಡ ಮಾಡಿದೆ ನಾನು ಡೈರೆಕ್ಟಾಗಿ ಅಚ್ಯುತ್ ಸರ್ ಜೊತೆ ಹೋಗ್ಬಿಟ್ಟು ಮಾಡಿ ಅಂತಂದರೆ ತುಂಬ ಟೆನ್ಷನ್ ಆಗೇ ಆಗುತ್ತೆ ಅಂಥವ್ರಿಗೆ. ಅದರಲ್ಲೂ ಅವರು ಅಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಸೊ ಬಟ್ ತುಂಬ ಕಂಫರ್ಟಾಗಿ ಅವರು ಇಲ್ಲ ಸಮಾಧಾನವಾಗಿ ಆರಾಮಾಗಿ ಮಾಡಿ ಮದು ಅಂತೆಲ್ಲ ಹೇಳಿ ಮಾಡಿಸಿದ್ರು. ಚೆನ್ನಾಗಿತ್ತು ಸರ್, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ. ಅವ್ರ ಜೊತೆ ಸೀನ್ಗಳು ತುಂಬ ಇದಾವೆ ನನ್ನದು. ಓಕೆ, ಚೆನ್ನಾಗಿತ್ತು ಸೀನ್. ಅವರು ಅವರು ಕೆಲವು ಸಲ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ರೆ ನಂದು ನೆಕ್ಸ್ಟ್ ಡೈಲಾಗ್ ತೊಗೊಳೋದನ್ನೇ ಮರ್ತುಬಿಡ್ತಿದ್ದೆ, ಸುಮ್ಮನೆ ನೋಡ್ತಾ ಕೂತ್ಬಿಡ್ತಿದ್ದೆ. ಸರ್ ಡೈಲಾಗ್ ಅಂತಂದರು, ಓ ಸಾರಿ. ಅಷ್ಟು ಅವರು ಇನ್ವಾಲ್ವ್ ಆಗಿಬಿಟ್ಟಿರ್ತಿದ್ರು. ಅಚ್ಯುತ್ ಇಸ್ ಎ ಗಿಫ್ಟೆಡ್ ಆ್ಯಕ್ಟರ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಸರ್. ನಾನು ಅವ್ರನ್ನ ಮೊನ್ನೆ ಪ್ರೆಸ್ ಮೀಟಲ್ಲಿ ಅವರೇ ಹೇಳ್ತಾ ಇದ್ದೆ, ಅವ್ರನ್ನೊಂಥರ ದೇವರು, ಒಂಥರ ಏನೋ ಸರಸ್ವತಿ ಪುತ್ರರು. ಗ್ರೇಟ್ ಗ್ರೇಟ್ ಆ್ಯಕ್ಟರ್ ಸರ್. ಈ ಸಿನಿಮಾದಲ್ಲಿ ಎಲ್ಲರೂ ಪೊಲೀಸು, ಆ್ಯಕ್ಚುಲಿ ಪವನ್ ಅವರು ಪೊಲೀಸ್ ಅಂತಲೇ ಹೇಳಿದ್ರು ಕಾನ್ಸ್ಟೇಬಲ್. ಹೌದು. ಹೀರೋ ಪಾತ್ರ ಹೆಂಗೆ ರಾಕೇಶ್ ಅವ್ರ ಪಾತ್ರ? ಅದು ಬೇರೆ. ನಾ ನಿಮ್ಮ ಜೊತೆ ನಿಮ್ಮ ಒಂದು ಎಲ್ಲ ಅರೌಂಡ್ ಇದ್ದ ಹೇಗೆ ಅಂತ? ಹಾಂ, ಅವರು ಅವರು ಈಗ ಮೇಯ್ನ್, ಅವರು ಅವರಿಂದನೇ ಈ ಕಥೆಗಳು ಸ್ಟಾರ್ಟ್ ಆಗೋದಲ್ವಾ? ಹೌದಾ? ಹಾಂ, ಅವರು ಹೀರೋಯಿನಿಂದನೇ ಕತೆ ಸ್ಟಾರ್ಟ್ ಆಗೋದು. ರಾಕೇಶ್ ಸರ್ ಒಂಥರ ತುಂಬಾ ಸ್ಮಾರ್ಟಾಗಿ ಹ್ಯಾಂಡ್ಸಮ್ ಗೈ, ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇದರಲ್ಲಿ ಒಂದು ಸಾಮಾನ್ಯ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ, ಅವರು 100% ಈ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ರೆ ಎಲ್ಲ ಹೆಣ್ಮಕ್ಳಿಗೆ ಇಷ್ಟವಾದಂತಹ ಪಾತ್ರ ಅದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ಫೈಟ್ಸ್ ಎಲ್ಲ ಮಾಡಿದ್ದಾರೆ, ಹಾಡಲ್ಲೂ ಕಾಣಿಸ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಹಾಡಲ್ಲೆಲ್ಲ ತುಂಬ ಇಷ್ಟ ಆಗಿದ್ದಾರೆ ಅವರು. ಬಟ್ ನಮ್ಮದರಲ್ಲಿ ನಮ್ಮ ಜೊತೆಗೆ ಅಷ್ಟು ಸೀನ್ಸ್ ಇಲ್ಲ ಅವ್ರಿಗೆ. ಅವ್ರದ್ದು ಅವರು ಅಚ್ಯುತ್ ಸರ್ ಜೊತೆ ಮತ್ತು ಕೆಲವು ಬೇರೆ ಅವ್ರ ಜೊತೆ ಎಲ್ಲ, ರಾಘು ಶಿವಮೊಗ್ಗ ಸರ್ ಜೊತೆ ಎಲ್ಲ ಅವ್ರದ್ದು ಸೀನ್ಗಳು ಇದ್ದಾವೆ ಸರ್. ಮೈನ್ ಈಗ ನೀವು ಸಿನಿಮಾ ಮಾಡೋಕ್ಕೂ ಮುಂಚೆ, ಪ್ರೊಡ್ಯೂಸ್ ಆ್ಯಂಡ್ ಸಿನಿಮಾ ಮಾಡೋಕ್ಕೂ ಮುಂಚೆ ಒಂದು ನಿಮಗೊಂದು ಊಹೆ ಇತ್ತು, ಸಿನಿಮಾ ಅಂದರೆ ಹೀಗಿರುತ್ತೆ, ಇಂಡಸ್ಟ್ರಿ ಅಂದರೆ ಹೀಗಿರುತ್ತೆ ಅಂತ. ಬಂದಮೇಲೆ ಏನು ಅನ್ನಿಸ್ತು ಸಿನಿಮಾ ಅಂದರೆ ಏನು ಅನ್ನಿಸ್ತು, ಸಿನಿಮಾ ಇಂಡಸ್ಟ್ರಿ ಅಂದರೆ ಏನು ಅನ್ನಿಸ್ತು ಮಾಡಿದ್ಮೇಲೆ? ಸರ್ ಇದು ಸಮುದ್ರ ಅನ್ನಿಸ್ತು ಸರ್. ಬರೋಕ್ಕೂ ಮುನ್ನ ಏನಾಗ್ಬಿಡುತ್ತೆ, ಜನಸಾಮಾನ್ಯರಿಗೆ ಕಾಣಿಸೋದು ಕೇವಲ ಗೆದ್ದಿರೋ ಮುಖಗಳು ಮಾತ್ರ. ಗೆದ್ದಂತಹ ಕೆಲವು ಮುಖಗಳು, ಯಶ್ ಸರು, ದರ್ಶನ್ ಸರು, ಸುದೀಪ್ ಸರು, ಗಣೇಶ್ ಸರು, ಇನ್ಯಾರೋ ಮುರಳಿ ಸರು, ಈ ಥರ ದೊಡ್ಡ ದೊಡ್ಡ ನಟ ನಟಿಯರ ಮುಖಗಳು ಕಾಣಿಸ್ತಿರುತ್ತೆ. ಸೋತು ಮುಖನೇ ಕಾಣಿಸ್ತೇ ಇರುವಂತಹ ಕೆಲವು ನಟರುಗಳು ನಟಿಯರುಗಳು ಜನರಿಗೆ ಎಕ್ಸ್ಪೋಸ್ ಆಗಿರಲ್ಲ. ನಾವು ಒಳಗಡೆ ಬಂದಾಗ ಅವರೂ ಕಾಣಿಸ್ತಾರೆ ಫಸ್ಟು ನಮಗೆ, ನಮ್ಮ ಕೈಗೆ ಸಿಗೋರೇ ಫಸ್ಟು ಸೋತಂತವರು. ಆಮೇಲೆ ದೊಡ್ಡವರೆಲ್ಲ ನಮ್ಮ ಕೈಗೆ ಸಿಗಲ್ಲ ಬಿಡಿ ಹೊಸಬರಿಗೆ. ಸೊ ಆಮೇಲೆ ಗೊತ್ತಾಗುತ್ತೆ ಇದು ಪ್ರಪಂಚ ಬೇರೆ ಇದೆ, ಇದು ಪಾಪ ಇಲ್ಲಿ ಹಲವಾರು ನೋವುಗಳನ್ನು ತಿಂತಾ ಇರೋರು ಇದ್ದಾರೆ ಅಂತ ಅನ್ನಿಸ್ತು. ಅದರಲ್ಲಿ ಯಾರು ತುಂಬ ಶ್ರದ್ಧೆಯಿಂದ ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು ಕರೆಕ್ಟ್ ಟೈಮ್ ಒಳ್ಳೆ ಡಿಸಿಷನ್ ತೊಗೊಂಡು ಮಾಡ್ತಾರೋ ಅವರಷ್ಟೇ ಎಕ್ಸ್ಪೋಸ್ ಆಗಿ ಬರ್ತಾರೆ ಅಂತ ಅನಿಸುತ್ತೆ. ತುಂಬ ಡಿಫ್ರೆನ್ಸ್ ಅನಿಸ್ತು ಮುಂಚೆಗೂ ಈಗ? ಖಂಡಿತ ಸರ್, ಖಂಡಿತ. ಅಲ್ಲಿ ನಾನು ಹೇಳಿದಲ್ಲ ಸರ್, 1,000 ಜನದಲ್ಲಿ ನಮಗೆ ಕಾಣಿಸಿದ್ದು ಬರೀ ಒಬ್ಬರು ಇಬ್ಬರು, ಇನ್ನು 950-60 ಜನ ನನಗೆ ಸಿಕ್ಕರು ಒಳಗಡೆ. ಅದು ನನಗೆ ಡಿಫ್ರೆಂಟ್ ಅನಿಸುತ್ತೆ ಸರ್. 25 ಸಿನಿಮಾ ರಿಲೀಸ್ ಆಗ್ತಿದೆ, ಸೊ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಸಿನಿಮಾ ಯಾಕೆ ನೋಡಬೇಕು ಅಂತ? ಸರ್ ಸಿನಿಮಾ ಇದು ನಾ ಎಲ್ಲರೂ ಹೇಳ್ದಂಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ದಯವಿಟ್ಟು ನೋಡಿ ಅಂತ ಹೇಳೋದಕ್ಕಿಂತ ಪ್ರೇಕ್ಷಕನಿಗೆ ಒಂದು ಪ್ರಶ್ನೆ ಇರುತ್ತೆ, ನಾವ್ಯಾಕೆ ನಿಮ್ಮ ಸಿನಿಮಾ ನೋಡೋಕ್ಕೆ ಬರಬೇಕು, ಅಂಥದ್ದು ಏನಿದೆ ಸ್ಪೆಷಾಲಿಟಿ ಅಂತಾರೆ. ನಮ್ಮ ಸಿನಿಮಾದಲ್ಲಿ
ಈ ಒಂದು 2 ವರ್ಷದಿಂದ ಎಲ್ಲರೂ ಮನಸ್ಸಲ್ಲಿ ಒಂದಿತ್ತು ಏನಂದರೆ ಅಲ್ಲಿ ತಮಿಳ್ನಾಡಲ್ಲಿ ಆ ಥರ ಫಿಲ್ಮ್ಗಳು ಮಾಡ್ತಿದ್ದಾರೆ, ಮಲಯಾಳಮಲ್ಲಿ ಅಂಥ ಕಂಟೆಂಟ್ ಸಿನಿಮಾ ಮಾಡ್ತಿದ್ದಾರೆ, ನಮ್ಮಲ್ಲಿ ಯಾಕಿಲ್ಲ ಅಂತ. ಈಗ ನಮ್ಮಲ್ಲಿ ಮಾಡಿದ್ದೀವಿ, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಫ್ಲೇವರು ಸೌತ್ ಇಂಡಿಯನ್ ಫ್ಲೇವರು ತುಂಬ ಸ್ಟ್ರಾಂಗ್ ಕತೆ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ, ಅದಕ್ಕೋಸ್ಕರ ಬನ್ನಿ. ಇನ್ನೊಂದು ಒಂದೊಳ್ಳೆ ಮ್ಯೂಸಿಕ್ಕು, ಏನು ರವಿ ಬಸ್ರೂರ್ ಸ್ಟುಡಿಯೋದಲ್ಲಿ ಸಚಿನ್ ಬಸ್ರೂರವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಿನಿಮಾಗೆ ಸಂಗೀತವನ್ನು ನೀಡಿದ್ದಾರೆ. ಹಾಡುಗಳನ್ನು ಕೇಳೋಕ್ಕೆ, ಹಾಡುಗಳನ್ನು ಸವಿಯೋದಕ್ಕೆ ನೀವು ಥಿಯೇಟ್ರಿಗೆ ಬನ್ನಿ. ಬ್ಯೂಟಿಫುಲ್, ಮೈ ರೋಮಾಂಚನ ಆಗುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರುತ್ತೆ, ಅದನ್ನು ಎಂಜಾಯ್ ಮಾಡೋದು ಬನ್ನಿ. ಸಕಲೇಶ್ಪುರದಂತಹ ಮಲೆನಾಡು ಬ್ಯಾಕ್ಗ್ರೌಂಡಲ್ಲಿ ಅದ್ಭುತವಾದಂತಹ ಒಂದು ಗ್ರೀನ್ರಿಯನ್ನು ಸವಿಯೋದಕ್ಕೆ, ನಿಮ್ಮ ಕಣ್ಣನ್ನು ನಿಮ್ಮ ಕಣ್ಣಿಗೆ ಮುದ ನೀಡುವಂತಹ ಸೀನ್ಗಳನ್ನ ನೋಡೋದಕ್ಕೆ ಥಿಯೇಟ್ರಿಗೆ ಬನ್ನಿ. ಮತ್ತು KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ದಾರೆ, ಆ ಭರವಸೆಯಿಂದ ನೀವು ಥಿಯೇಟ್ರಿಗೆ ಬನ್ನಿ. ಸೊ ಒಳ್ಳೆ ನಟರನ್ನು ನಟಿಯರನ್ನು ತಂದು ಈ ಸಿನಿಮಾದಲ್ಲಿ ಕಲೆ ಹಾಕಿದ್ದೀವಿ, ಅದಕ್ಕೋಸ್ಕರ ಬನ್ನಿ. ಇನ್ನೂ ಹೇಳ್ತಾ ಹೋಗ್ಬೋದು, ಬಟ್ ಇಷ್ಟು ಬೇಕು. ತುಂಬ ಒಳ್ಳೆ ಕಾರಣಗಳು ಹೇಳಿದ್ರಿ, ಬರಲೇಬೇಕು, ಆಗ ಜನ ಬಂದೇ ಬರ್ತಾರೆ. ಇಷ್ಟೊಂದು ದೊಡ್ಡ ದೊಡ್ಡ ಕಾರಣಗಳು ಹೇಳ್ತಾ ಇದ್ರೆ ಸಿನಿಮಾ 100% ಚೆನ್ನಾಗಿರುತ್ತೆ ಅನ್ನೋ ಹೋಗ್ತಿದೆ. ಥ್ಯಾಂಕ್ ಯು ಸರ್. ಸೊ ಆಲ್ ದಿ ಬೆಸ್ಟ್ ನಿಮಗೆ, November 25 ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಸಿನಿಮಾ ಯಶಸ್ಸು ಕಾಣಲಿ. ಸೊ ಯಶಸ್ಸಿನ ನಂತರ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.